ನಿಮಗೆ ಆಶ್ಚರ್ಯ ಆಗ್ಬೋದು ಇತ್ತೀಚಿನ ವರ್ಷಗಳಲ್ಲಿ ಹವಾಮಾನ ಪ್ರೆಡಿಕ್ಷನ್ ಬಹಳ ಆಗ್ತಾ ಆಗ್ತಾಯಿದೆ ಅಂದರೆ ಆದಷ್ಟು ನಿಖರವಾಗಿ ಹವಾಮಾನವನ್ನು ಪ್ರೆಡಿಕ್ಟ್ ಮಾಡ್ತಾ ಇದ್ದಾರೆ ಇದು ಹೇಗೆ ಸಾಧ್ಯ ಆಗುತ್ತೆ ಈ ನಾಳೆ ಮಳೆ ಬರುತ್ತೋ ಇಲ್ಲವೋ ಅನ್ನೋದನ್ನು ಅವರು ಹೇಗೆ ಫೈಂಡ್ ಔಟ್ ಮಾಡ್ತಾರೆ ಅದಕ್ಕೆ ಬಳಸುವಂಥ ಸಲಕರಣೆಗಳು ಯಂತ್ರೋಪಕರಣ ಯಾವುದು ಅನ್ನೋದನ್ನು ಸ್ವತಃ ತಜ್ಞರಾದಂತಹ ಮಂಜುನಾಥ್ ಅವರು ನಮಗೆ ವಿವರಿಸಲಿಕ್ಕಿದ್ದಾರೆ ನಾನು ಅವರಿಗೆ ಮೈಕ್ ಕೊಡ್ತಾ ಇದ್ದೇನೆ ಅವರನ್ನು ವಿವರಿಸ್ತಾ ನಂತರ ಥ್ಯಾಂಕ್ ಯು ಸರ್ ಎಲ್ಲರಿಗೂ ನಮಸ್ಕಾರ ನೀವು ಇಲ್ಲಿ ನಮ್ಮ ಮಳಿಗೆನ ನೋಡ್ತಾ ಹೋಗ್ಬೋದು ಈ ಮಳಿಗೆಯಲ್ಲಿ ನಾವು ವೆದರ್ ಪ್ಯಾರಾಮೀಟರ್ಸ್ ಆದಂತ ಮಳೆ ಇರ್ಬೋದು ಮಳೆಯ ಪ್ರಮಾಣ ಮತ್ತು ಯಾವ್ಯಾಗುವಂಥ ಪ್ರಮಾಣ ಗಾಳಿಯ ದಿಕ್ಸೂಚಿ ಗಾಳಿಯ ವೇಗ ಮತ್ತು ಸನ್ಶೈನ್ ಅವರ್ಸು ಮತ್ತು ಉಷ್ಣಾಂಶ ಕನಿಷ್ಠ ಉಷ್ಣಾಂಶ ಗರಿಷ್ಠ ಉಷ್ಣಾಂಶ ಈ ಥರದ್ದು ನಮಗೆ ಹವಾಮಾನ ಸಂಬಂಧಪಟ್ಟಂಥ ಪ್ರತಿಯೊಂದು ಪ್ಯಾರಾಮೀಟರು ನಮ್ಮ ಜಿ ಕೆ ವಿ ಕೆ ಇರೋಂಥ ಎ ಟೈಪ್ ಅಬ್ಸರ್ವೇಟ್ರಿನಲ್ಲಿ ನಾವು ದಾಖಲಾತಿ ಮಾಡ್ತೀವಿ ಅದೇ ರೀತಿ ಐ ಎಮ್ ಡಿ ತಮ್ಮದೇ ಆದ ಸ್ಟೇಷನ್ಸ್ ಒಂದು ಎಂಟೈರ್ ನೇಷನ್ಸಲ್ಲಿ ಇದನ್ನು ದಾಖಲಾತಿ ಮಾಡ್ತಾರೆ ಅದೇ ರೀತಿ ನಮ್ಮ ರಾಜ್ಯದಲ್ಲಿ ಕರ್ನಾ ಕೆ ಎಸ್ ಎನ್ ಎಮ್ ಡಿ ಸಿ ಕರ್ನಾಟಕ ಸ್ಟೇಟ್ ನ್ಯಾಚುರಲ್ ಡಿಸಾಸ್ಟರ್ ಮ್ಯಾನ ಮ್ಯಾನೇಜ್ಮೆಂಟ್ ಸೆಲ್ ಅವರು ಮಾನಿಟರಿಂಗ್ ಸೆಲ್ ಅವರು ಏನಪ್ಪಾ ಅಂತಂದ್ರೆ ಪ್ರತಿ ಹೋಬಳಿವಾರು ಈ ಒಂದು ಟೆಲಿಮೆಟ್ರಿಕ್ ರೈನ್ ಗೇಜು ಅಥವಾ ಎ ಡಬ್ಲ್ಯೂ ಎಸ್ನ ನ ಅಳವಡಿಸೋದ್ರ ಮುಖಾಂತರ ಈ ದಾಖಲಾತಿ ಮಾಡ್ತಿದ್ದೀವಿ ಈ ಇದ್ರ ಮಾಡೋ ಉದ್ದೇಶ ಏನು ಅದರ ಇದರ ಅವಶ್ಯಕತೆ ಏನು ಅಥವಾ ನಾವು ಫೋರ್ಕೇಸ್ಟ್ ಕ್ಯಾಶ್ ಮಾಡ್ತಿರೋಂಥ ಆಕ್ಯುರಸಿ ಹೇಗೆ ಇನ್ಕ್ರೀಸ್ ಆಗ್ತಿದೆ ಮೊದಲು ನಾವು ನಾವು ಒಂದು ಫೋರ್ ಕ್ಯಾಶ್ ಮಾಡ್ಬೇಕಾದ್ರೆ ಅದಕ್ಕೆ ಇಮ್ ಇನ್ಪುಟನ್ನು ನಲವತ್ತು ಕಿಲೋಮೀಟರ್ ವ್ಯಾಸದಲ್ಲಿ ತೊಗೊತಾ ಇದ್ವಿ ಆಕ್ಯುರಸಿ ಕಡಿಮೆ ಇರ್ತಾಯಿತ್ತು ಆಮೇಲೆ ಐ ಎಮ್ ಡಿ ಅವರು ಹನ್ನೆರಡು ಕಿಲೋಮೀಟ್ರಿಗೆ ಬಂದರು ಅವಾಗ ಆಕ್ಯುರೇಸಿ ಜಾಸ್ತಿ ಆಗ್ತಾ ಹೋಯಿತು ಫರ್ದರು ಮೂರು ಕಿಲೋಮೀಟ್ರ್ ರೇಡಿಯಸ್ ಬಂದಿರೋದ್ರಿಂದ ಆಕ್ಯುರೇಸಿ ಜಾಸ್ತಿ ಆಗ್ತಿದೆ ನೀವೆಲ್ಲ ಕೇಳಿರ್ಬೋದು ಮುಂಚೆ ಸರಿಯಾಗಿ ಮಳೆ ಬರುತ್ತೆ ಅಂದರೆ ಬರಲ್ಲ ಅಂತಿದ್ರು ಅಥವಾ ಬರುತ್ತೆ ಅಂದರೆ ಬರೋಲ್ಲ ಬರೋಲ್ಲ ಅಂದರೆ ಬರುತ್ತೆ ಅಂತ ಈಗ ಆ ರೀತಿ ಇಲ್ಲ ಯಾಕೆಂದರೆ ಅದು ಹಾಕಿರೀ ಜಾಸ್ತಿ ಇದೆ ಅದೇ ರೀತಿ ನಾವು ಕೃಷಿ ಹವಾಮಾನ ವೈಪರೀತ್ಯ ಇರೋದ್ರಿಂದ ಏನಾಗುತ್ತಪ್ಪ ಈಗ ನಿಮಗೆ ನಾಲ್ಕು ವರ್ಷ ನೋಡಿದ್ರಿ ಒಳ್ಳೆಯ ಉತ್ತಮವಾದ ಮಳೆ ಬಂತು ಉತ್ತಮವಾದ ಕೆರೆ ಕಟ್ಟೆಗಳೆಲ್ಲ ತುಂಬ್ತಾ ಹೋಯ್ತು ಈ ವರ್ಷ ನಾವು ಬರ ಎದುರಿಸ್ತಾ ಇದ್ದೀವಿ ಈ ಸನ್ನಿವೇಶಗಳೇನಪ್ಪ ಅಂತಂದರೆ ವಾತಾವರಣದಲ್ಲಿ ಆಗೋಂಥ ವ್ಯತ್ಯಾಸಗಳು ಹವಾಮಾನ ವೈಪರೀತ್ಯ ಅಂತ ಏನು ಹೇಳ್ತೀವಲ್ಲ ಇದು ಈ ಹವಾಮಾನ ವೈಪರೀತ್ಯ ಎಲ್ಲಿನೋ ಕಾರಣದಿಂದ ಪೆಸಿಫಿಕ್ ಓಷನ್ನಲ್ಲಿ ಮಳೆಯ ಅಂದರೆ ಪ್ರೆಷರಿನ ಇದು ಕಡಿಮೆ ಆಗಿ ವಾತಾವರಣ ಹೀಟ್ ಜಾಸ್ತಿ ಆಗಿ ನಮ್ಮಲ್ಲಿ ಪ್ರೆಷರ್ ಜಾಸ್ತಿಯಾಗಿ ಹೈ ಪ್ರೆಷರಿಂದ ಲೋ ಪ್ರೆಷರ್ಗೋಗಿ ಇಂದ ಈ ವರ್ಷ ನಾವು ಬರಗಾಲನ ಎದುರಿಸ್ತಾ ಇದ್ದೀವಿ ಅದೇ ರೀತಿ ಈ ರೀತಿ ಅಬ್ಸರ್ವ್ ಮಾಡುವಂಥ ಎಲ್ಲ ಡಾಟಾಗಳಿಂದ ಸುಮಾರು ಮೂವತ್ತು ವರ್ಷ ನಲವತ್ತು ವರ್ಷ ಡಾಟಾಗಳನ್ನ ಬಳಸಿ ನಾವು ಆರ್ ಸಿ ಪಿ ನಾಲ್ಕು ಪಾಯಿಂಟ್ ಐದು ಮತ್ತು ಆರ್ ಸಿ ಪಿ ಎಂಟು ಪಾಯಿಂಟ್ ಐದು ಮಾಡಲುಗಳ ಮುಖಾಂತರ ಮುಂದಿನ ಅಂದರೆ ಎರಡು ಸಾವಿರದ ಮೂವತ್ತಕ್ಕೆ ಏನಾಗುತ್ತೆ ಎರಡು ಸಾವಿರದ ಐವತ್ತಕ್ಕೇನಾಗ್ಬೋದು ಎರಡು ಸಾವಿರದ ನೂರಕ್ಕೆ ಮಳೆಯ ಪ್ರಮಾಣ ಹೇಗಾಗುತ್ತೆ ಅದೇ ರೀತಿ ಟೆಂಪ್ರೇಚರ್ ಉಷ್ಣಾಂಶ ಪ್ರಮಾಣ ಏನಾಗುತ್ತೆ ಅನ್ನೋದನ್ನು ತಿಳ್ಕೊಬೋದು ದಯವಿಟ್ಟು ಇಲ್ಲಿ ಏನಪ್ಪ ಅಂತಂದರೆ ಈ ಡಾಟಾ ಬೇಸಿಂದ ಈ ಪ್ರೊಜೆಕ್ಷನ್ಸ್ನೂ ಸಹ ನಾವು ಮಾಡ್ಬೋದು ರೈತರಿಗೆ ಈ ಮಾಹಿತಿನ ಕೊಟ್ಟಿದ್ದಕ್ಕೆ ನನಗೆ ಧನ್ಯವಾದ ಐ ಮೀನ್ ಥ್ಯಾಂಕ್ಸನ್ನು ಹೇಳಕ್ಕೆ ಇಷ್ಟಪಡ್ತೀನಿ ವೀಕ್ಷಕರೇ ಇಷ್ಟು ಹೊತ್ತು ಹವಾಮಾನ ವೈಪರೀತ್ಯ ಹಾಗೂ ಮಳೆಯ ಒಂದು ಚಲನ ವಲನ ವಲನಗಳ ಬಗ್ಗೆ ಸಾಕಷ್ಟು ಉಪಯುಕ್ತವಾದ ಮಾಹಿತಿಯನ್ನು ಡಾಕ್ಟರ್ ಮಂಜುನಾಥ್ ಅವರು ನಮಗೆ ನೀಡಿದ್ದಾರೆ ಅದಕ್ಕಾಗಿ ಧನ್ಯವಾದಗಳು ಸರ್ ಯು ವೀಕ್ಷಕರೇ ಇಂಥ ಮತ್ತಷ್ಟು ವಿಡಿಯೋಗಳಿಗೋಸ್ಕರ ವಿಸ್ತಾರ ಯೂ ಕೃಷಿ ಯೂಟ್ಯೂಬ್ ವಾಹಿನಿಯನ್ನು ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ ವಂದನೆಗಳು ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ